2024 मिथुन राशियवरिगे आगुव फलाफलगळ बग्गे इवत्तु ओंदु विचारवन्नु माडोण मिथुन राशियवरिगे वर्षदल्लि गुरुविन अनुग्रह दान धर्मदान कार्यगळु शुभ कार्यगळिगे हण खर्चागुवंतह योग प्राप्तवागुत्तदे इवेन अंदुकोंड्रे मनेयोळगे शुभ कार्यगळिगे हण व्ययवागुत्तदे मत्तु ओळ्ळे हेसरु बरुत्तदे ಮತ್ತು ಪರೋಪಕಾರವನ್ನು ಮಾಡುವಂತಹ ಬುದ್ಧಿ ಹುಟ್ಟತಿ ವರ್ಷದಲ್ಲಿ ನಿಮಗೆಲ್ಲ ಬೇರೆಯವರು ಸಹಾಯ ಮಾಡಿಸು ಸಾಧು ಜನರಿಗೆ ಯೋಗ್ಯ ಜನರಿಗೆ ಸಹಾಯವನ್ನು ಮಾಡಬೇಕು ಮಾಡಿ ಬಹಳ ಅನುಕೂಲವಾಗ್ತದೆ ಮತ್ತು ದೊಡ್ಡವರ ನೋಡಲಿಕ್ಕೆ ಹೋಗ್ತೀರಿ ಹಿರಿಯರ ದರ್ಶನಗಳಾಗ್ತದೆ ತೀರ್ಥಯಾತ್ರೆ ಅನುಗ್ರಹ ಆಗ್ತದೆ ಮತ್ತು ಗುರುಗಳ ಅನುಗ್ರಹ ಸಿಗ್ತದೆ ಈಗ ಹೋಗಿ ದರ್ಶನ ಮಾಡ್ಕೊಂಡು ಅದು ವಿಶೇಷವಾದ ಫಲ ನಿಮಗೆ ಈ ವರ್ಷ ಕೊಡುತ್ತದೆ ವಾಹನ ಧನ ಸಂಪತ್ತು ವಿಷಯದಲ್ಲಿ ಸದಾ ಚಿಂತಿಸ್ತಾ ಇರಿ ಮನೆ ಮಾಡ್ಕೋಬೇಕು ಗಾಡಿ ತಗೋಬೇಕು ಆಸ್ತಿ ಮಾಡ್ಕೋಬೇಕು ಅಂತ ಬಹಳ ವಿಚಾರ ಮಾಡ್ತಾನೇ ಇರ್ತೀರಿ ಈ ಜೀವನದಲ್ಲಿ ಪುತ್ರ ಪುತ್ರಿಯರಿಂದ ಸ್ವಲ್ಪ ಸುಖ ಕಾಣಿ ಮಕ್ಕಳಿಂದ ಸ್ವಲ್ಪ ಏನೋ ತಣ್ಣ ಪುಟ್ಟ ನೋವು ಇರ್ತದೆ ಸ್ವಲ್ಪ ಅದನ್ನು ಇಲ್ಲಿಗೆ ಅವಾಯ್ಡ್ ಮಾಡ್ಕೊಳ್ಳಿ ಮತ್ತು ಯಾವುದೇ ಕೆಲಸ ಮಾಡೋಕ್ಕೂ ಸ್ವಲ್ಪ ಮುಂದೆ ನುಗ್ಗ್ರಿ ಆಲಸ್ಯ ಮಾಡಕ್ಕೆ ಹೋಗ್ಬೇಡ್ರಿ ಆಲಸ್ಯ ಮಾಡಿದ್ರೆ ಬಹಳ ನಿಧಾನ ಆಗ್ತದೆ ಕೆಲಸಕಾರ ಯಾಕಂದ್ರೆ ಗುರುಬಲ ಬಹಳ ಕಡಿಮೆ ನಿಮಗೆಲ್ಲ ಹಾಗಾಗಿ ಆಲಸ್ಯ ಮಾಡಕ್ಕೆ ಹೋಗ್ಬೇಡ್ರಿ ಯಾವ ಕೆಲಸ ಮಾಡಬೇಕು ಯಾವ ಕ್ಷಣ ಮಾಡಬೇಕು ಅದು ಮಾಡಿ ಅದರಿಂದ ಲಾಭ ಚೆನ್ನಾಗಿದೆ ನಿಮಗೆ ಅದೇನೋ ನಿಧಾನ ಮಾಡಿದ್ರೆ ಆ ಲಾಭ ಬರೋದಿಲ್ಲ ಅಲ್ಲಿ ನಿಮಗೆ ಆರೋಗ್ಯ ಸಂಬಂಧಪಟ್ಟಿದ್ದಪ್ಪ ಅಂದರೆ ಸ್ವಲ್ಪ ಹೃದಯ ಸಂಬಂಧಿಗಳು ಬಹಳ ಹುಷಾರಾಗಿರಬೇಕು ಹಾಗೂ ಗುಪ್ತ ರೋಗಗಳು ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತವೆ ಹಾಗಾಗಿ ಸ್ವಲ್ಪ ಅದನ್ನು ಬೇಗ ವೈದ್ಯರನ್ನು ನೋಡಿ ವಾಸನೆ ಮಾಡ್ಕೊಳ್ಳಿ ಇಲ್ಲಾಂದರೆ ಭಾಳ ತೊಂದರೆಗಳಾಗ್ತದೆ ವೈದ್ಯರನ್ನು ಕಾಣಿಬೇಗ ಮತ್ತು ಇವಾಗ ದೇವರೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಹೋದ ವರ್ಷ ಚೆನ್ನಾಗಿತ್ತು ಅಂತ ಹೇಳಿ ಕಠೋರವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಸ್ಟ್ರೈಟ್ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬೇಡಿ ಯಾರನ್ನು ಎಲ್ಲರೂ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅವರನ್ನು ವಿಷಯ ಸಂಗ್ರಹಣೆ ಮಾಡಿ ನಂತರ ಉತ್ತರವನ್ನು ಕೊಡುವುದು ಬಹಳ ಉತ್ತಮ ಫಲ ಮತ್ತು ಉದ್ಯೋಗ ಪಡೆದವರಿಗೆ ನೌಕರಿ ಬೇಕು ಅಂತಂದ್ರೆ ಸ್ವಲ್ಪ ಸಾಮಾನ್ಯವಾದ ಉದ್ಯೋಗ ಪ್ರಾಪ್ತಿ ಆಗ್ತದೆ ನೀವು ಅಂದ್ಕೊಂಡಷ್ಟು ಸಂಬಳ ನೀವು ಅಂದ್ಕೊಂಡಷ್ಟು ಅಧಿಕಾರ ಬರೋದಿಲ್ಲ ಈಗ ಯಾವ ಸಿಗುತ್ತೋ ಆ ಕೆಲಸ ಸೇರ್ಕೊಳ್ಳಿ ಈ ವರ್ಷ ಸೊ ಬರೋ ವರ್ಷದಲ್ಲಿ ಅದನ್ನು ಸರಿ ಮಾಡ್ಕೋಬೋದು ಈಗ ಕೆಲಸಕಾರದಲ್ಲಿ ಕೂತ್ಕೋಬಾರ್ದು ಕೆಲಸ ಸಿಗ್ತದೆ ಅಂದರೆ ಸ್ವಲ್ಪ ಸಂಬಳ ಕಡಿಮೆ ಇರ್ತದೆ ಬಿಡಬೇಡಿ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಸ್ವಲ್ಪ ಅಲ್ಪ ಲಾಭಗಳಾಗ್ತದೆ ಹೇಳ್ಕೊಳ್ಳೋಷ್ಟು ಲಾಭಗಳು ಬರೋದಿಲ್ಲ ಯಾಕೆಲ್ಲ ಮೇನ್ ದುರ್ಬಲ ಕಡಿಮೆ ಆಗ್ತದೆ ನಿಮಗೆಲ್ಲ ಹಾಗಾಗಿ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಇರ್ತದೆ ಸಾಕು ನಿಮಗೆ ನಷ್ಟ ಅಂತ ಆಗುವುದಿಲ್ಲ ಲಾಭ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲಗಳು ಪ್ರಾಪ್ತವಾಗ್ತಾ ಇದೆ ವಿದ್ಯೆಯನ್ನು ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡ್ಕೋಬೋದು ಚೆನ್ನಾಗಿ ಓದ್ಬೋದು ವಿದ್ಯಾರ್ಥಿಗಳು ಒಳ್ಳೆ ಅನುಕೂಲ ಭಾಳ ಚೆನ್ನಾಗಿದೆ ಸ್ವಲ್ಪ ಎಫರ್ಟ್ ಆಗಬೇಕು ಕಷ್ಟ ಬೀಳಬೇಕು ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಬಿದ್ದರೆ ಅನುಕೂಲ ಆಗ್ತದೆ ಯಾಕಂದರೆ ಕಷ್ಟ ಎಲ್ಲ ಏನೋ ಓದ್ತೀರಿ ಏನೋ ಮರ್ತೋಗ್ತೀರಿ ಈಗ ಮತ್ತು ಆಲಸ್ಯ ಮಾಡಿಬಿಡ್ತೀರಿ ಕೆಲವರಿಗೆ ಓದೋ ವಿಚಾರದಲ್ಲಿ ವಿದ್ಯಾರ್ಥಿಗಳು ಅದು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಸ್ವಲ್ಪ ಕಷ್ಟ ಬಿದ್ದರೂ ಒಳ್ಳೆ ಫಲ ಸಿಗುತ್ತೆ ಓದ್ಕೊಳ್ಳಿ ಮತ್ತು ಒಳ್ಳೆ ಹೆಸರು ಗೌರವಗಳು ಪ್ರಾಪ್ತವಾಗ್ತದೆ ಮಿಥುನ ರಾಶಿಯವರಿಗೆ ಇವಾಗ ನಿಮ್ಮ ಮಾಡ ಕೆಲಸಗಳಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಒಳ್ಳೆ ಹೆಸರು ಗೌರವಗಳು ಚೆನ್ನಾಗಿ ಪ್ರಾಪ್ತವಾಗ್ತದೆ ಧರ್ಮದ ಬುದ್ಧಿ ಬೆಳೆಸ್ಕೊಳ್ಳಿ ಸ್ವಲ್ಪ ಧರ್ಮದ ಬುದ್ಧಿಯಲ್ಲಿ ಸ್ವಲ್ಪ ಬೆಳೆಸ್ಕೋಬೇಕು ನೀವು ಮತ್ತು ತಂದೆ ತಾಯಿಗಳ ಶಾಪ ಮಾತ್ರ ಗುರಿ ಆಗಬೇಡಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ತಾಯಿ ತಂದೆಗಳನ್ನ ಯಾವುದೇ ಕಾರಣಕ್ಕೂ ನಿಂದನೆ ಮಾಡಕ್ಕೆ ಹೋಗಬೇಡಿ ಅವರು ಎಷ್ಟೋ ಕಷ್ಟಗಳ ಬಿದ್ದು ನಿಮ್ಮನ್ನು ಸಲಸೆ ಬೆಳೆಸಿರ್ತಾರೆ ನಿಮ್ಮನ್ನು ನೋಡ್ಕೊಂಡಿರ್ತಾರೆ ವಿದ್ಯಾಬುದ್ಧಿ ಕೊಟ್ಟಿರ್ತಾರೆ ಅಂತಹವರೇ ಯಾವುದೇ ಕಾರಣಕ್ಕೂ ನೀವು ತೊಂದರೆ ಕೊಡಬೇಡಿ ತೊಂದರೆ ಕೊಟ್ಟರೆ ಕಟ್ಟಿಟ್ಟ ಬುದ್ಧಿ ಶಾಪಗಳು ಹಾಗಾಗಿ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ 2 ವರ್ಷಗಳಿಂದ ಗುರುವಿನ ಅನುಗ್ರಹ ಅದರಿಂದ ಚೆನ್ನಾಗಿದ್ದೀರಿ ದೇವರು ಕೊಟ್ಟಿದ್ದಪ್ಪ ಅನುಕೂಲ ಮಾಡಿಕೊಟ್ಟಿದ್ದಾನೆ ಭಗವಂತ ಯಾವುದೇ ಕಾರಣಕ್ಕೂ ಕೆಡ್ಸದಂತೆ ಕೆಡಿಸಿಲ್ಲ ನಿಮ್ಮನ್ನ ಹಾಗಾಗಿ ಅದನ್ನು ಉಳಿಸ್ಕೊಳ್ಳಿ ಅದರಿಂದ ಸುಖವಾಗಿ ನಡೀಬೋದು ಎಲ್ಲ ಕಾರಣ ಸುಖವಾಗಿ ನಡ್ಕೋಬೋದು ಅಂದರೆ ದೇವ್ರು ಕೊಟ್ಟಿದ್ದನ್ನು ಉಳಿಸ್ಕೊಳ್ಳೋ ಅಂತ ಕಾಲ ಚೆಕ್ ಮಾಡ್ತಾನೆ ಭಗವಂತ ಈ ವರ್ಷದಲ್ಲಿ ನಾನು ಕೊಟ್ಟಿದ್ದೇನೆ ಅವ್ನು ಹೆಂಗೆ ಮಾಡ್ತಾನೆ ಹೆಂಗೆ ಬದುಕ್ತಾನೆ ಅಂತ ಚೆಕ್ ಮಾಡ್ತಾನೆ ಹಾಗಾಗಿ ಶ್ರದ್ಧೆ ವಹಿಸಿ ದುಡ್ಡು ಕಾಸನ್ನು ಉಳಿಸ್ಕೊಳ್ಳಿ ಅನ್ಯ ಸರಿ ಖರ್ಚು ಮಾಡೋಕ್ಕೆ ಹೋಗಬೇಡಿ ಮತ್ತು ಹೊಸ ವ್ಯಾಪಾರಗಳಿಗೆ ಕೈ ಹಾಕಬೇಕು ನೋಡ್ಕೊಂಡು ಕೈ ಹಾಕಿ ಜಾಸ್ತಿ ಆತ್ರ ಬೆಳಕು ಹೋಗಬೇಡಿ ಯಾಕಂದರೆ ಈಗ ತಕ್ಷಣ ಲಾಭ ಕಮ್ಮಿ ನಿಮಗೆ ಆಮೇಲೆ ಲಾಭ ಬರ್ತಕ್ಕಂತಹದು ಮತ್ತು ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ನಿಧಾನಗಳಾಗ್ತವೆ ವಿವಾಹ ಮಾಡ್ಕೋಬೇಕಾದ್ರೆ ಏನೋ ಒಂದು ಅಡ್ಡಾತಂಗಳು ಬರ್ತವೆ ಅದಕ್ಕೆ ಮುಂದೆ ಶಾಂತಿ ಹೇಳ್ತೀನಿ ಶಾಂತಿ ಮಾಡ್ಕೊಳ್ಳಿ ಅನುಕೂಲ ಆಗ್ತದೆ ಭೂಮಿ ಮನೆ ಆಸ್ತಿ ವಿಚಾರಗಳನ್ನು ಕ್ರಯ ವಿಕ್ರಯ ಮಾಡುವಂಥವರಿಗೆ ಸ್ವಲ್ಪ ಅನುಕೂಲ ಸಿಗುತ್ತೆ ಅದು ದಲ್ಲಾಳಿ ಮಾಡ್ಕೋಬೋದು ಅನುಕೂಲ ಆಗ್ತದೆ ಬ್ರೋಕರ್ಸ್ ಎಲ್ಲ ಡೆವಲಪ್ ಆಗ್ತದೆ ಈ ಟೈಮಲ್ಲಿ ಹಾಗೆ ನಾವು ಮನೆ ಆಸ್ತಿ ಮಾರೋರು ಕೊಡೋರು ಕ್ರಯ ವಿಕ್ರಯ ಮಾಡೋಕ್ಕೆಲ್ಲ ಭಾಳ ಅನುಕೂಲ ಆಗ್ತದೆ ಮಾಡ್ಬೋದು ಮತ್ತು ಹೆಂಡತಿಯ ಮಾತು ಕೇಳಬೇಕಾಗ್ತದೆ ಪ್ರತಿ ಹೆಂಡತಿ ಆಗಲಿ ಅಥವಾ ಗಂಡನ ಮಾತು ಕೇಳಬೇಕಾಗ್ತದೆ ಕೇಳಿದ್ರೆ ಅದನ್ನು ಧನಲಾಭ ಬೇರೆ ಆಗ್ತದೆ ನಿಮಗೆ ಈ ವರ್ಷದಲ್ಲಿ ಹೆಂಡತಿಯಿಂದ ಅಥವಾ ಗಂಡನಿಂದ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಕೊಟ್ಟರೆ ಮಾತ್ರ ಡೆವಲಪ್ ಆಗುವಂಥದ್ದು ನಿಮ್ಮ ಪರಿಶ್ರಮಕ್ಕೆ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ಅಷ್ಟು ಫಲ ಸಿಗತ್ತಷ್ಟೇ ಅಧಿಕವಾದ ಲಾಭ ಅಂತ ಸಿಗೋದಿಲ್ಲ ಮತ್ತು ಸರ್ಕಾರಕ್ಕೆ ಸ್ವಲ್ಪ ಭಾಳ ಜಾಗೃತರಾಗಿರಿ
ಕೆಲಸ ಸರ್ಕಾರಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡುವಂತವರು ಬಹಳ ಜಾಗೃತರಾಗಬೇಕು. ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕು. ಬೇರೆಯವರೆಲ್ಲ ಕೊಟ್ಟು ಹೋಗಬಾರದು. ಅಲ್ಲಿಂದ ಅಪಮಾನಗಳು ಅವಮಾನಗಳು ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಹಾಗಾಗಿ ಬೇರೆಯವರು ನಂಬಿಕೊಂಡು ಕೆಲಸ ಬಿಟ್ಟು ಹೋಗಬೇಡಿ. ಹಾಗೆ ನಿಮ್ಮ ಕೆಲಸವನ್ನು ಏನು ವಹಿಸಿರ್ತಾರೋ ಅದನ್ನು ನೀವು ಮಾಡಲೇಬೇಕು. ಮಾಡಿದ್ರೆ ಮಾತ್ರ ಅನುಕೂಲ. ಈ ಕೃಷಿಕರಿಗೆ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಕೃಷಿಕರು ಸ್ವಲ್ಪ ಹುಳ ಹುಪ್ಪಟಿಗಳು ಹೇಟುಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಆ ಬೆಳೆಗಳಲ್ಲಿ. ಸ್ವಲ್ಪ ಜಾಗೃತೆಯಾಗಿ ನೋಡ್ಕೋಬೇಕಾಗ್ತದೆ ಬೆಳೆಗಳನ್ನು. ಮತ್ತು ಆಸ್ತಿ ಹಣದ ಬಗ್ಗೆ ಸ್ವಲ್ಪ ಜಾಗೃತರಾಗಬೇಕು. ಅಂದರೆ ಇದೇನು ವಿಶೇಷ ಹೇಳ್ತೀನಿ ಅಂದರೆ ಜಾಮೀನು ಕೊಡೋಕೆ ಹೋಗಬಾರ್ದು. ಜಾಮೀನು ನೀವು ಏನೇ ಕೊಟ್ಟರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಆಸ್ತಿ ಹಣವನ್ನು ಆಗಲಿ ಯಾರಿಗೂ ಜಾಮೀನು ಕೊಡೋಕೆ ಮಾತ್ರ ಹೋಗಬಾರ್ದು. ಜಾಮೀನು ಕೊಟ್ಟರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಜವಾಬ್ದಾರಿ ಮತ್ತೆ ಮಾಡಬೇಕು. ನೀವು ದೇವರು ಕೊಟ್ಟಿದ್ದನ್ನು ಉಳಿಸ್ಕೊಂಡರೆ 2025 ಇಸ್ವಿಗೆ ನಷ್ಟ ಒಳ್ಳೆ ಫಲ ಕೊಟ್ಟೆ ಕೊಡ್ತಾನೆ ಭಗವಂತ. ಹಾಗಾಗಿ ಭಾಳ ಜಾಗೃತೆಯಿಂದ ಈ ವರ್ಷ ಕಳೆಯಬೇಕು ನೀವೆಲ್ಲ. ಮಿಥುನ ರಾಶಿಯವರು ವಿಶೇಷವಾಗಿ ಜಾಗೃತೆ ವಹಿಸಬೇಕು. ಯಾಕೆ ಅಂದರೆ ರಾಹು ಭಾಳ ಚೆನ್ನಾಗಿರೋದಿಲ್ಲ. ಶನಿ ಶನಿ ಏಟಾಗ್ತದೆ ಭಾಗ್ಯದಲ್ಲಿ. ಇವೆಲ್ಲ ಶನಿ ರಾಹು ಸಂಧಿ ಕೂತಿರ್ತದೆ. ಹಾಗಾಗಿ ನವಗ್ರಹ ಶಾಂತಿಯನ್ನು ಅವಶ್ಯಕವಾಗಿ ಮಾಡಬೇಕು. ಮತ್ತು ಈ ವಿವಾಹ ಸಂಬಂಧಪಟ್ಟವರಿಗೆಲ್ಲರಿಗೂ ಅರ್ಕ ವಿವಾಹ ಮಾಡ್ಕೋಬೇಕು. ಇವಾಗ ಅರ್ಕ ವಿವಾಹ ಮಾಡಿ ಮದುವೆ ಪ್ರಯತ್ನ ಮಾಡಿರಿ. ತಕ್ಷಣ ಹೆಣ್ಣು ಗಂಡು ಕೊಡ್ಬೋದು. ಅರ್ಕ ವಿವಾಹ ಮಾತ್ರ ಮಿಸ್ ಮಾಡಬೇಡಿ. ಮದುವೆ ಮಾಡ್ಕೊಳ್ಬೇಕು ಅಂತವ್ರಿಗೆ ಅವರಿಗೆಲ್ಲ ಆ ಅರ್ಕ ವಿವಾಹ ಮುಖ್ಯ. ಮತ್ತು ಮಾಮೂಲು ಎಲ್ಲ ಮಾಮೂಲು ಜನಗಳಿಗೆ ನವಗ್ರಹ ಶಾಂತಿ ಶನಿ ರಾಹು ಶಾಂತಿ ಮಾಡೋದ್ರಿಂದ ಒಳ್ಳೆ ಅಭಿವೃದ್ಧಿ. ದುಡ್ಡು ಕಾಸಲ್ಲಿ, ಕೆಲಸ ಕಾರಲ್ಲಿ, ವ್ಯಾಪಾರದಲ್ಲಿ, ಆರೋಗ್ಯದಲ್ಲಿ ಇಷ್ಟು ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನೀವೊಂದು ಯಮರ ಪಚ್ಚೆಕಲ್ಲನ್ನು ಧಾರಣೆ ಮಾಡುವಂಥದ್ದು. ಪಚ್ಚೆಕಲ್ಲು ಹಾಕ್ಕೊಂಡು ಬಚ್ಚೆ ಮತ್ತು ಗೋಮೇಧಿಕ ಎರಡು ಹಾಕ್ಕೊಂಡ್ರೆ ಫೈನಾನ್ಸಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿರ್ತದೆ, ಹೆಲ್ತ್ ಚೆನ್ನಾಗಿರ್ತದೆ, ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ, ಹಾಗೂ ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರ ಆಗ್ತದೆ. ಯಾರು ಏನೇ ಅಂದರೂ ತಗಲೋದಿದೆ. ಇದು ರಾಹು ಅನ್ನ ಆಗೋ ಚಾನ್ಸ್ ಜಾಸ್ತಿ ಇದೆ. ಹಾಗಾಗಿ ಮರೆಯದೆ ಎರಡು ರಕ್ತವನ್ನು ಧಾರಣೆ ಮಾಡಿ, ನವಗ್ರಹ ಶಾಂತಿ ಮಾಡಿ, ಶನಿ ರಾಹು ಶಾಂತಿ ಮಾಡಿ ಭಾಳ ಅನುಕೂಲವಾಗಿದೆ ಈ ವರ್ಷದಲ್ಲಿ. ನಮಸ್ಕಾರಗಳು.